ಆತ್ಮೀಯ ಸ್ಪರ್ಧಾ ಮಿತ್ರರ ಎಲ್ಲರಿಗೂ ನಮಸ್ಕಾರ. ಆರ್ಎಂಎಂ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 30ನೇ ತಾರೀಕು ನಡೆದಂತಹ ಒಂದು ಕೆ ಪಿ ಎಸ್ ಸಿಯಿಂದ ನಡೆಸಲ್ಪಟ್ಟಂತಹ ಒಂದು ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಸಂವಹನ ಅಂದರೆ ಕಮ್ಯುನಿಕೇಷನ್ ಪೇಪರಲ್ಲಿ ಒಂದು ಕಂಪ್ಯೂಟರ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಕೆ ಪಿ ಎಸ್ ಸಿ ನಡೆಸಿರ್ತಕ್ಕಂಥ ಒಂದು ಎಕ್ಸಾಮ್ ಇದು, ಜಿ ಇ ಅವ್ರದ್ದು ಸಿವಿಲ್ ಮತ್ತು ಮೆಕ್ಯಾನಿಕಲ್ ಎಕ್ಸಾಮ್ ಅಂತ ಹೇಳ್ಬೋದು. ಹೌದಾ, ಇಂಜಿನಿಯರಿಂಗ್ ಒಂದು ಪರೀಕ್ಷೆ ಇತ್ತು. ಕೆ ಪಿ ಎಸ್ ಸಿ ಅವರು ನಡೆಸಿರ್ತಕ್ಕಂಥದ್ದು ಒಂದು ಪೇಪರಲ್ಲಿ ಕಂಪ್ಯೂಟರ್ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದು ಕೂಡ ನಿಮ್ಮ ಮುಂದೆ ಬರ್ತಕ್ಕಂಥ ಒಂದು ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಮತ್ತು ಕೆ ಎ ಒಂದು ಎಕ್ಸಾಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿ ಮೊದಲ ಪ್ರಶ್ನೆ, ಐ ಪಿ ಎ ವಿಸ್ತೃತ ರೂಪ ಏನಂತ ಕೇಳಿದರೆ, ಐ ಪಿ ಎ ವಿಸ್ತೃತ ರೂಪ ಇಂಟರ್ನೆಟ್ ಪ್ರೋಟೋಕಾಲ್ ಅಂತಕ್ಕಂಥದ್ದು. ಇದು ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಕೂಡ ಬರ್ತಕ್ಕಂಥ ಒಂದು ಸಾಮಾನ್ಯ ಪ್ರಶ್ನೆಯಾಗಿ ಈಗ ಉಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಎರಡನೆಯ ಪ್ರಶ್ನೆಯನ್ನು ನೋಡಿದಾಗ, ಈಗಿರ್ತಕ್ಕಂಥ ಅಪ್ಲಿಕೇಶನ್ ಪ್ರೋಗ್ರಾಮ್ ವ್ಯಾಟ್ಸಪ್ಪನ್ನು ಯಾರು ತಯಾರಿಸಿದ್ದಾರೆ ಅಂತಕ್ಕಂಥ, ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು ಕ್ವೆಶನ್ ಅಂತಲೇ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಜಾನ್ ಕೋಮ್ ಮತ್ತು ಬ್ರಿಯಾನ್ ಆ್ಯಕ್ಷನ್ ಅಂತಕ್ಕಂಥದ್ದು. ಈಗ ಅದನ್ನು ಫೇಸ್ಬುಕ್ಕಿಗೆ ಮಾರಿರ್ತಕ್ಕಂಥದ್ದನ್ನು ಮಾರ್ಕ್ ಜುಗರ್ಬರ್ಗ್ ಅವರಿಗೆ ಮಾರಿದ್ದಾರೆ. ಆದರೆ ಇದಕ್ಕೆ ಸರಿಯಾದ ಮೊದಲು ಸ್ಥಾಪನೆ ಮಾಡಿದ್ದು ಆಪ್ಷನ್ ಟು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಗೂಗಲ್ ಎನ್ನುವುದು ಒಂದು ಗೂಗಲ್ ಅಂತಕ್ಕಂಥದ್ದು ಏನಂತಂದರೆ ಇದೊಂದು ಸರ್ಚ್ ಇಂಜಿನ್ ಆಗಿರುತ್ತೆ. ಹಾಗಾಗಿ ಈ ಮೇಲಿನ ಎಲ್ಲ ಆಪ್ಷನ್ಗಳು ತಪ್ಪು. ಓಕೆ, ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಬಳಕೆದಾರರಿಗೆ ಕಡತಗಳಾಗಿರ್ಬೋದು, ಫೋಲ್ಡರ್ ಆಗಿರ್ಬೋದು, ಅಂತರ್ಜಾಲ ಆಗಿರ್ಬೋದು, ಸಂಪರ್ಕ ಆಗಿರ್ಬೋದು ಮತ್ತು ಕಡತಗಳಿಗಾಗಿ ಮತ್ತು ಕಂಪ್ಯೂಟರ್ ಸಂಬಂಧಿತ ಉಪಕರಣಗಳನ್ನು ಹುಡುಕಲು ಅನುಮತಿಸಲಿಕ್ಕೆ ಏನಂತ ಕರೀತಾರೆ ಅಂತಕ್ಕಂಥದ್ದನ್ನು ನೋಡಿದಾಗ, ಇಲ್ಲಿ ಸರಿಯಾದ ಉತ್ತರ ಏನು ಅಂತಕ್ಕಂಥದ್ದು ನೋಡಿದಾಗ ವಿಂಡೋಸ್ ಎಕ್ಸ್ಪ್ಲೋರರ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನದಾಗಿ, ಎರಡು ಕಂಪ್ಯೂಟರ್ಗಳನ್ನು ಲಿಂಕ್ ಮಾಡುವ ತಂತ್ರಗಳನ್ನು ಏನಂತ ಕರೀತಾರೆ. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್. ಇದು ಎಲ್ಲವೂ ಕೂಡ ನೆಟ್ ಸೋರ್ಸಿಂದ ಅವರು ತೆಗೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ನೀವು ಗೆಸ್ ಮಾಡ್ಬೋದು, ಯಾಕಂತಂದರೆ ಭಾಳಷ್ಟು ಈಜಿ ಆದಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಇದಕ್ಕೆ ಇಂಟರ್ಫೇಸ್ ಅಂತ ಹೇಳಿ ಇದನ್ನು ಕರೀತಕ್ಕಂಥದ್ದನ್ನು ನಾವು ನೋಡ್ಬೋದು. ಒಂದು ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಸಿಸ್ಟಮ್ ಡ್ಯಾಶನ್ನು ಹೊಂದಿದ್ದರೆ ಮಾತ್ರ ನುಡಿ ಇಂಜಿನ್ ಇನ್ಪುಟ್ ಡೇಟಾವನ್ನು ಒದಗಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದರೆ ಇಲ್ಲಿ ಯಾವುದೂ ಕೂಡ ಅಲ್ಲ. ಹಾಗಾಗಿ ಇದು ಒಂದು ಸರಿಯಾದ ಉತ್ತರ ಆಗಿದೆ. ಪ್ರಾಥಮಿಕ ನುಡಿ ಎಂಬ ತಂತ್ರಾಂಶದಲ್ಲಿ ಟೈಪ್ ಮಾಡಲು ಡ್ಯಾಶ್ ಸಂಯೋಜನೆ ಅಂದರೆ ಪ್ರಾಥಮಿಕ ಅಂತಕ್ಕಂಥದ್ದನ್ನು ನಾವು ಕನ್ನಡದಲ್ಲಿ ಟೈಪ್ ಮಾಡಬೇಕಂತ ಅಂದರೆ ಆಪ್ಷನ್ ಸೆಕೆಂಡ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಡ್ಯಾಶ್ ಒಂದು ತಾತ್ಕಾಲಿಕ ಮೆಮ್ರಿ ಆಗಿದೆ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಕಂಪ್ಯೂಟರ್ನ ಮೆದುಳು ಎಂದು ಯಾವುದನ್ನು ಕರೀತಾರೆ ಅಂತಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಸಿ ಪಿ ಯು ಅಂತ ಕರಿತೇನೆ. ಹೌದಾ, ಸಿ ಪಿ ಯು ಅನ್ನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ಕಂಪ್ಯೂಟರ್ನ ಮೆದುಳು ಅಂತ ಹೇಳಿ ಕರೀತಕ್ಕಂಥದ್ದನ್ನು ನೋಡ್ಬೋದು. ಒಂದು ಕಂಪ್ಯೂಟರನ್ನು ಪ್ರಾರಂಭಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಅಂತ ಕರೀತಾರೆ. ಅಂದರೆ ನೀವೊಂದು ಕಂಪ್ಯೂಟರ್ನ ಈಗ ಸ್ವಿಚ್ ಆನ್ ಮಾಡಿದ ತಕ್ಷಣ ಅದೇ ಬೂಟಿಂಗ್ ಅಂತ ಇದನ್ನು ಕರೀತಾರೆ. ಅಂತಂದರೆ ಆ ಒಂದು ಕಂಪ್ಯೂಟರ್ ಸ್ಟಾರ್ಟ್ ಆಗುವಂಥ ಪ್ರಕ್ರಿಯೆಯನ್ನು ಬೂಟಿಂಗ್ ಅಂತ ಹೇಳಿ ಅದನ್ನು ಕರೀತಕ್ಕಂಥದ್ದನ್ನು ನಾವು ನೋಡ್ಬೋದು. ಒಂದು ಪರ್ಸ್ನಲ್ ಕಂಪ್ಯೂಟರ್ನ ಪ್ರಸಿದ್ಧವಾದ ಆಪರೇಟಿಂಗ್ ಸಿಸ್ಟಮ್ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇದು ವಿಂಡೋಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇದು ಹಾಪ್ ಬೈಟ್ಸನ್ನು ಡ್ಯಾಶ್ ಎಂದು ಕೂಡ ಕರೀತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಿದಾಗ ಸರಿಯಾದ ಉತ್ತರ ನಿಬ್ಬಲ್ ಅಂತಕ್ಕಂಥದ್ದು. ಇದು ಕೂಡ ಭಾಳಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದೂ ಹಾರ್ಡ್ವೇರ್ ಅಂತ ಪರಿಗಣಿಸಲಾಗುವುದಿಲ್ಲ ಅಂತ ಕೇಳಿದರೆ, ಯಾಕಂತಂದರೆ ಓ ಎಸ್ಸನ್ನು ಹಾರ್ಡ್ವೇರ್ ಅಂತ ಕೇಳೋದಿಲ್ಲ, ಇದು ಸಾಫ್ಟ್ವೇರ್ ಆಗಿರ್ತಕ್ಕಂಥದ್ದು, ಅದು ಆಪ್ರೇಟಿಂಗ್ ಸಿಸ್ಟಮ್ ಓ ಎಸ್. ಮುಂದಿನ ಪ್ರಶ್ನೆ ನೋಡಿದಾಗ, ಟೂಲ್ ಬಾರ್ನಲ್ಲಿರ್ತಕ್ಕಂಥ ವರ್ಡ್ ಕೌಂಟ್ ಕಮಾಂಡವು ಪುಟಗಳ ಸಂಖ್ಯೆ ಶಬ್ದಗಳ ಜೊತೆಗೆ ಡ್ಯಾಶ್ಗಳನ್ನು ಪ್ರಚಲಿತ ಡಾಕ್ಯುಮೆಂಟ್ನಲ್ಲಿ ತೋರಿಸುತ್ತದೆ ಅಂತ ಕೇಳಿದರೆ ಕ್ಯಾರೆಕ್ಟರ್ ಅದು ಲೈನ್ಸ್ ಮತ್ತು ಪ್ಯಾರಾಗ್ರಾಫ್ ಎಲ್ಲವೂ ಕೂಡ ಹೌದು. ಎಮ್ ಎಸ್ ವರ್ಡ್ನಲ್ಲಿ ಡ್ಯಾಶ್ ಪಠ್ಯವನ್ನು ಪರದೆಯ ಮೇಲೆ ದೊಡ್ಡದಾಗಿಸಲು ಮತ್ತೊಂದು ಪಠ್ಯವನ್ನು ಸೇರಿಸ್ತಾರೆ ಅಂತಕ್ಕಂಥದ್ದನ್ನು ನೋಡಿದಾಗ ಅದನ್ನು ಸ್ಕೇಲಿಂಗ್ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ. ಇದು ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ, ಇದು ನೆಟ್ ಸೋರ್ಸಲ್ಲಿ ಬಂದಿರತಕ್ಕಂಥದ್ದು ಒಂದು ಹೇಳ್ಬೋದು. ಹೌದಾ, ಸ್ಕೇಲಿಂಗ್ ಅಂತ ಹೇಳಿ ಇದನ್ನು ಕರೀತಾರೆ. ಹೌದಾ, ಎಮ್ ಐ ಪಿ ಎಸ್ಸನ್ನು ವಿಸ್ತೃತ ರೂಪ ಅಂತ ಕೇಳಿದರೆ ಎಮ್ ಐ ಪಿ ಎಸ್ ವಿಸ್ತೃತ ರೂಪ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತ. ಅಂದರೆ ಸಿ ಪಿ ಯುನ ವೇಗವನ್ನು ಕಂಡುಹಿಡಿಯಲಿಕ್ಕೆ ಎಮ್ ಐ ಪಿ ಎಸ್ಸನ್ನು ಬಳಸ್ತಾರೆ ಹೌದಾ. ಓಕೆ, ಎಮ್ ಎಸ್ ವರ್ಡ್ನಲ್ಲಿ ಆಲ್ಡ್ ಕಂಟ್ರೋಲ್ ಪ್ಲಸ್ ಎಸ್ಸನ್ನು ಯಾವುದಕ್ಕೆ ಬಳಸ್ತಾರೆ ಅಂತ ಅಂದರೆ ಡಾಕ್ಯುಮೆಂಟ್ ವಿಂಡೋವನ್ನು ಇದು ಮಾಡಲಿಕ್ಕೆ ಅದನ್ನು ಬಳಸ್ತಕ್ಕಂಥ ನಾವು ನೋಡ್ಬೋದು.
ಮಾಡೆಮ್ ವಿಸ್ತೃತ ರೂಪ ಕೇಳಿದರೆ ಇದು ಕೂಡ ರಿಪೀಟೆಡ್ ಕ್ವೆಶನ್. ಮಾಡ್ಯುಲೇಟರ್ ಮತ್ತು ಡಿಮಾಡ್ಯುಲೇಟರ್ ಅಂತಕ್ಕಂಥದ್ದು, ಯಾವ ವರ್ಷದಲ್ಲಿ ಎಮ್ ಎಸ್ ವರ್ಡನ್ನು ಅಭಿವೃದ್ಧಿಪಡಿಸಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 1983 ಅಕ್ಟೋಬರ್ ತಿಂಗಳಲ್ಲಿ, ಅಕ್ಟೋಬರ್ 25th ಏನೇ ಇರ್ಬೋದು 1983 ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಎಕ್ಸೆಲ್ನ ಸ್ವಯಂ ಮೌಲ್ಯಮಾಪನದ ವಿಧಾನವು ನಿಷ್ಕ್ರಿಯವಾದರೆ ಫಾರ್ಮುಲಾ ಟೇಬಲ್ಗಳ ಮೌಲ್ಯವನ್ನು ಹೇಗೆ ಹಿಂದೀಕರಿಸಲಾಗುತ್ತೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಂತಕ್ಕಂಥದ್ದು. ಅಂತಂದರೆ ನೀವು ಎಮ್ ಎಸ್ ಎಕ್ಸೆಲ್ನಲ್ಲಿ ಒಂದು ಸಾಲನ್ನು ಮರೆ ಮಾಡಬೇಕು ಅಂತಂದರೆ ಅದಕ್ಕೆ F9 ಬಳಸ್ತಕ್ಕಂಥದ್ದು ನಾವು ನೋಡ್ಬೋದು. ಎಮ್ ಎಸ್ ಎಕ್ಸೆಲ್ನಲ್ಲಿ ಡ್ಯಾಶ್ಗಳಿಗೆ 1 ಸಂಖ್ಯೆಗಳನ್ನು ಹಾಗೂ ಎಗಳಿಗೆ ಇದನ್ನು ಹೆಸರನ್ನು ನೀಡಿದೆ. ಅಲ್ಲಿ ಬರ್ತಕ್ಕಂಥದ್ದು ರೋ ಮತ್ತು ಕಾಲಮ್ಗಳಂತ ಹೇಳಿ ಕರೀತಾರೆ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ 4 ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಒಂದು ಕಂಪ್ಯೂಟರ್ ಸ್ಪ್ರೆಡ್ಶೀಟ್ನಲ್ಲಿ ಇದನ್ನು ಸೂತ್ರ ಏನಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಪ್ಷನ್ 3 ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ 6 2 ಹೋದರೆ 4 ಉಳಿತ, ಹೌದಾ, 4 ಉಳಿದಾಗ ಇಲ್ಲಿ ನೋಡ್ಬೋದು ಇದನ್ನು ಯಾವ ರೀತಿ ಮಾಡ್ಬೋದು ಅಂತ. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದಕ್ಕೆ ಸರಿಯಾದ ಉತ್ತರ ಇದಾದರೆ 8.5 ಆದರೆ ಇಲ್ಲಿ 6 2 ಹೋದರೆ 4 ಉಳಿತು, ಇಂಟು 2 ಮಾಡಿದಾಗ ಇಲ್ಲಿ 4 3 ಹೋದರೆ 1 ಬರುತ್ತೆ. ಆ 1 ನಾವು ಪ್ಲಸ್ ಅದರ 1/2 ಅಂತ ಮಾಡ್ಕೋಬೇಕಾಗತ್ತೆ. ಇದನ್ನು 4 2 ಎಷ್ಟು ಅಂತಂದರೆ 8 ಆಗುತ್ತೆ, ಹೌದಾ. 4 2 8 ಪ್ಲಸ್ 1 2 2.1 ಇದು ಎಷ್ಟು ಬರುತ್ತೆ ಅಂದರೆ 0.5 ಬರುತ್ತೆ. ಹಾಗಾಗಿ 8.25 ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಪರದೆಯ ಮೇಲೆ ನೇರವಾಗಿ ಮುದ್ರಿತ ಪುಟದ ಚಿತ್ರವನ್ನು ಏನಂತ ಕರೀತಾರೆ ಅಂತಂದರೆ ಚಿಕ್ಕ ಒಂದು ಪುಟವನ್ನು ಪ್ರಿಂಟ್ ಪ್ರಿವ್ಯೂ ಅಂತ ಹೇಳಿ ಕರೀತಾರೆ. ಇಲ್ಲಿ ಎಮ್ ಎಸ್ ಎಕ್ಸೆಲ್ನಲ್ಲಿ C1 G6 ಅವರಿಗೆ ಹಂತವನ್ನು ಏನಂತ ಕರೀತಾರೆ ಅಂತಂದರೆ ಆಪ್ಷನ್ 3 ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಓಕೆ, ಕ್ಯಾಟಗರಿ ಮತ್ತು ವ್ಯಾಲ್ಯೂಗಳನ್ನು ಹೋಲಿಸಿ ನೋಡಲು ಕೆಳಗಿನ ಯಾವ ವಿಧದ ಚಾರ್ಟನ್ನು ಉಪಯೋಗಿಸುತ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದರೆ ನೋಡಿದಾಗ ಆಪ್ಷನ್ 2 ಅಂತಕ್ಕಂಥದ್ದು ಕಾಲಮ್ ಚಾರ್ಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. .pptx ವಿಸ್ತರಣೆಯೊಂದಿಗೆ ಕಡಿತಗಳನ್ನು ಡ್ಯಾಶನ್ನು ಬಳಸಿಕೊಂಡು ತೆರೆಯಬಹುದಾಗಿದೆ ಅಂತಕ್ಕಂಥದ್ದನ್ನು ನೋಡಿದಾಗ PPT ಅಂತಕ್ಕಂಥದ್ದು MS PowerPoint ಅತ್ತಗೆ ಇಲ್ಲಿ ಸಂಬಂಧಪಟ್ಟಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ, ಓಕೆ, ಇದಕ್ಕೆ ಏನಂತಂದರೆ 27 ಕ್ವೆಶನ್ಗೆ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 4 ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಇಮೇಲ್ ಮೂಲಕ ಫೈಲನ್ನು ಹಂಚಿಕೊಳ್ಳಲು ಬಳಕೆದಾರನಿಗೆ ಅನುಮತಿಸುವುದನ್ನು ಏನಂತ ಕರೀತಾರೆ ಅಂದರೆ ಅಟ್ಯಾಚ್ಮೆಂಟ್ ಅಂತ ಕರೀತಾರೆ. ಇದು ಕೂಡ ರಿಪೀಟೆಡ್ ಕ್ವೆಶನ್ ಅಂತ ಹೇಳ್ಬೋದು. ಇಮೇಲ್ ಅಂತಂದರೆ ಏನಂತ ಕೇಳಿದರೆ ಎಲೆಕ್ಟ್ರಾನಿಕ್ ಮೇಲ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಡ್ಯಾಶ್ ಫೈಲ್ ಫೋಲ್ಡರ್ ಅಥವಾ ಪ್ರೋಗ್ರಾಮನ್ನು ಸೂಚಿಸುವ ಒಂದು ಸಣ್ಣ ಚಿತ್ರವಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಐಕಾನ್ ಅಂತಕ್ಕಂಥದ್ದು, ಹೌದಾ. ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮತ್ತು ಕನ್ನಡದ ಭಾಗವನ್ನು ಮುಂದಿನ ಹಂತದಲ್ಲಿ ನಾನು ಹೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದ.